ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯಾಗಾಂಕರ್. ಬಿಜೆಪಿಯ ಈ ಹಾಲಿ ಮಂತ್ರಿಯೊಬ್ಬರಿಗೆ, ಮಿನಿಸ್ಟ್ರೊಬ್ಬರಿಗೆ ಕಾಂಗ್ರೆಸ್ನ ದಾರಿ ಕ್ಲಿಯರ್ ಆಯ್ತಾ? ಅಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆಯಾಗಿಬಿಡ್ತಾ? ಏನು ಇತ್ತೀಚೆಗೆ ಕೆಲ ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಬಿಜೆಪಿಯ ಇಬ್ಬರು ಸಚಿವರು ಕಾಂಗ್ರೆಸ್ಗೆ ಅರ್ಜಿ ಹಾಕಿದ್ದಾರೆ ಅಂತ ಕೈ ನಾಯಕರೇ ಹೇಳಿಕೊಳ್ತಿರೋದಿರಬಹುದು. ಸುಮಾರು ಜನ ಸಚಿವರುಗಳು ಚುನಾವಣೆ ಹೊತ್ತಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಅನ್ನೋ ಚರ್ಚೆ ಕಮಲದ ಒಳಗಡೆನೇ ನಡೀತಿರೋದಿರಬಹುದು. ಇದರ ನಡುವೇನೆ ಈ ಹಂತದಲ್ಲಿ ನಡೆದಿರುವಂಥ ಮಹತ್ವದ ಬೆಳವಣಿಗೆ ಮಾಹಿತಿ ನಿಮ್ಮಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಒಂದು ಕಡೆ ಎಚ್ ವಿಶ್ವನಾಥ್ ಅವರಂತೂ ಬಹುತೇಕ ಕ್ಲಿಯರ್ ಆಗ್ತಿದೆ. ಖರ್ಗೆ ಅವ್ರನ್ನ ಮೀಟಾಗಿ, ಸಿದ್ದರಾಮಯ್ಯ ಅವ್ರನ್ನ ಮೀಟಾಗಿ, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನೂ ಮೀಟಾಗಿ ಮಾತುಕತೆ ಮುಗಿಸಿದ್ದಾಗಿದೆ. ಅವರು ಎರಡೂ ಕಾಲು ಹೊರಗಿಟ್ಟಿರೋದು ಬಹುತೇಕ ಖಚಿತ. ಆದರೆ ಒಬ್ಬರು ಹಾಲಿ ಮಂತ್ರಿ, ಆಗಾಗ ಬಿಜೆಪಿಯ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿರೋರು, ಪಕ್ಷಕ್ಕೆ ಮುಜುಗರ ಮಾಡ್ತಿರೋರು, ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿ ಆಮೇಲೆ ಸರಿ ಮಾಡ್ಕೋತಾರೆ, ಅವರು ಡ್ಯಾಮೇಜ್ ಕಂಟ್ರೋಲ್ ಮಾತುಗಳನ್ನು ಆಡ್ತಾರೆ. ಆದರೆ ಸತ್ಯ ಮನಸ್ಸಲ್ಲಿರೋದು ಹೊರಗಡೆ ಬಂದುಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಿದೆ ಅವ್ರಿಗೆ. ಸುಮಾರು ಕಾರ್ಯಕ್ರಮಗಳಲ್ಲೆಲ್ಲ ಬಾಯಿ ತಪ್ಪು ಆಡ್ತಾರೋ ಬೇಕು ಅಂತಲೇ ಆಡ್ತಾರೋ, ಪಕ್ಷದ ವಿರುದ್ಧನೇ ಮಾತುಗಳನ್ನು ಆಡ್ತಿದ್ದಾರೆ ವಲಸಿಗರೊಬ್ಬರು. ಇವ್ರಿಗೀಗ ಕಾಂಗ್ರೆಸ್ನಲ್ಲೇನು ಬಹಳ ದೊಡ್ಡ ಸವಾಲಿತ್ತೋ, ಇಲ್ಲಿರೋಕ್ಕೂ ಆಗ್ತಿಲ್ಲ, ಅಲ್ಲಿ ಹೋಗೋದಕ್ಕೂ ಆಗ್ತಿಲ್ಲ, ಬಾಗಿಲು ಬಂದ್ ಆಗಿಬಿಟ್ಟಿದೆ ಅನ್ನೋ ಪರಿಸ್ಥಿತಿ ಇತ್ತೋ, ಆ ಅಡೆತಡೆ ನಿವಾರಣೆ ಆಯ್ತಾ? ಕಾಂಗ್ರೆಸ್ನಲ್ಲಿ ದಾರಿ ಈಗ ಕ್ಲಿಯರ್ ಆದಂತೆ ಕಾಣಿಸ್ತಾ ಇದೆ. ಯಾವ ಮಿನಿಸ್ಟರ್, ಸಚಿವ ಎಂ ಟಿ ಬಿ ನಾಗರಾಜ್, ಇವ್ರಿಗೆ ಬಿಜೆಪಿಯಲ್ಲಿ ಅಸಮಾಧಾನ ಇರೋದು ಪದೇ ಪದೇ ಹೊರಗಡೆ ಬಂದಿದೆ. ನಾನು ಬಿಜೆಪಿಗೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ದು, ಆಮೇಲೆ ತನ್ನದೇ ಪಕ್ಷದ ಸಚಿವರುಗಳ ವಿರುದ್ಧ ಲಂಚದ ಆರೋಪ, ಅಂದರೆ ಅವರ ಹೆಸರು ಹೇಳಿ ಹೇಳಿಲ್ಲ, ಬಟ್ ಒಬ್ಬರು ಇನ್ಸ್ಪೆಕ್ಟರ್ ಸಾವಿನ ಸಂದರ್ಭದಲ್ಲಿ ಅವರು ಆಡಿದ್ದ ಮಾತು ಆ ವಿಡಿಯೋ ವೈರಲ್ ಆಗುವ ಮೂಲಕ ಪಕ್ಷಕ್ಕೆ ಮುಜುಗರ ಆಗುವಂತಾಯಿತು. ಇತ್ತೀಚೆಗೆ ಸುಮಾರು ಸಲ ಬೇರೆ ಬೇರೆ ಕಡೆ ಅಸಮಾಧಾನ ಎಲ್ಲ ಹೊರಹಾಕಿದ್ದಾರೆ ಅವರು. ಅವ್ರಿಗೆ ಕಾಂಗ್ರೆಸ್ಗೆ ಹೋಗಬೇಕು ಅನಿಸಿದ್ರೂ ಹೋಗೋ ಥರ ಇರಲಿಲ್ಲ. ಅಲ್ಲಿ ಶರತ್ ಬಚ್ಚೇಗೌಡರು ಗಟ್ಟಿಯಾಗಿ ನಿಂತು ಬಿಟ್ಟಿದ್ದರಿಂದಾಗಿ ಪಕ್ಷೇತರವಾಗಿ ಗೆದ್ದು ಕಾಂಗ್ರೆಸ್ ಸದಸ್ಯತ್ವವನ್ನು ಪಡ್ಕೊಂಡ್ರು ಅವರು. ಶರತ್ ಬಚ್ಚೇಗೌಡರೇ ಮುಂದಿನ ಕೈ ಅಭ್ಯರ್ಥಿ ಅಂತ ಪಕ್ಕ ಆದಮೇಲೆ ಹೊಸಕೋಟೆ ರಾಜಕಾರಣ ನಡೆಯೋದೇ ಎರಡು ಕುಟುಂಬಗಳ ನಡುವೆ, ಬಚ್ಚೇಗೌಡ ಫ್ಯಾಮಿಲಿ ಆ್ಯಂಡ್ ಎಂ ಟಿ ಬಿ ಫ್ಯಾಮಿಲಿ, ಇಬ್ಬರೂ ಒಂದು ಪಕ್ಷದಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ. ಇನ್ನೇನು ಮಾಡ್ತಾರೆ ಎಂ ಟಿ ಬಿ ನಾಗರಾಜ್ ಅನ್ನೋ ಕುತೂಹಲ ಇತ್ತು. ಈಗ ಕೈಯಲ್ಲಿ ದಾರಿ ಕ್ಲಿಯರ್ ಆಯಿತಾ? ಯಾಕೆ ಹೇಳ್ತಿದೆ ಶರತ್ ಬಚ್ಚೇಗೌಡರು ಎಲ್ಲಿ ಹೋಗ್ತಾರೆ ಹಾಗಾದರೆ? ಎಸ್, ಇಲ್ಲೇ ಇರೋದು ಕುತೂಹಲ. ಶರತ್ ಬಚ್ಚೇಗೌಡರ ವಿರುದ್ಧ ಕೈಪಾಳ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕೈ ನಾಯಕರೇ ಅವರನ್ನು ಸೋಲಿಸಬೇಕು ಅನ್ನೋ ಮಟ್ಟಿಗೆ ಈಗ ಕಿಚ್ಚು ಹೊತ್ತುಕೊಂಡಿರೋದು ಅಲ್ಲಿ. ಈ ಬಗ್ಗೆ ನಾವು ಹಿಂದೇನೂ ರಿಪೋರ್ಟ್ ಮಾಡಿದ್ವಿ. ಶರತ್ ಬಚ್ಚೇಗೌಡರ ವಿರುದ್ಧ ಹೊಸಕೋಟೆ ಮೂಲ ಕಾಂಗ್ರೆಸ್ಸಿಗರು ಯಾವ ರೀತಿ ಸಿಡಿದೆದ್ದಿದ್ದಾರೆ, ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ, ಅವರ ವಿರುದ್ಧ ಸಭೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಿದ್ದಾವೆ ಅಂತ ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ. ಕೈ ಕೈ ಮಿಲಾಯಿಸೋ ಹಂತಕ್ಕೆ, ಮೀಟಿಂಗಲ್ಲೇನೆ ಕುರ್ಚಿ ಎತ್ಕೊಂಡು ಹೊಡೆದಾಡೋ ಮಟ್ಟಕ್ಕೆಲ್ಲ ನಡೆದಿದೆ. ಅವರು ತನ್ನದೇ ಆದ ಬಣ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರು ಅಲ್ಲಿ ಕೆಲಸ ಮಾಡೋರದ್ದು ಮುಖಾನೂ ನೋಡಲ್ಲ, ಕಚೇರಿ ಉದ್ಘಾಟನೆ ಮಾಡ್ತಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಆಹ್ವಾನ ಕೊಡಲ್ಲ, ಈ ರೀತಿಯೆಲ್ಲ ಕಂಪ್ಲೇಂಟ್ಸ್. ಕೆ ಪಿ ಸಿ ಸಿ ಸದಸ್ಯತ್ವ ಕೊಡಿಸಿ ತನ್ನ ಬೆಂಬಲಿಗರಿಗೆ, ಅಲ್ಲಿ ಮೂಲ ಕಾಂಗ್ರೆಸ್ಸಿಗರು ಯಾರು ಓಡಾಡದಂತೆ ಮಾಡಬೇಕು ಅನ್ನೋ ಟಾರ್ಗೆಟ್ ಹಾಕ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ಯಾರಿಗೂ ಮುಖಾನೂ ನೋಡಿದ ಮಟ್ಟಿಗೆ ಶರತ್ ಬಚ್ಚೇಗೌಡರ ಧೋರಣೆ ಇದೆ ಅನ್ನೋದು ಈಗ ಅಲ್ಲಿನ ಮೂಲ ಕಾಂಗ್ರೆಸ್ಸಿಗರ ಆಕ್ರೋಶ. ಅದು ಸಭೆಯಲ್ಲಿ ಯಾವ ರೀತಿ ಸ್ಫೋಟ ಆಯಿತು ಅನ್ನೋದನ್ನು ದೃಶ್ಯಗಳಲ್ಲಿ ನಾವು ನೋಡಬಹುದು. ಇಷ್ಟರ ಮಟ್ಟಿಗೆ ಹೊಸಕೋಟೆಯ ಕಾಂಗ್ರೆಸ್ಸಿಗರು ಶರತ್ ಬಚ್ಚೇಗೌಡರ ವಿರುದ್ಧ ತಿರುಗಿಬಿದ್ದಿರೋದು, ಅವರದ್ದೇ ಒಂದು ಬಣ ಇದೆ, ಅವರು ಸಪೋರ್ಟ್ ಮಾಡೋ ಬಣ ಒಂದು, ಸೋಲಿಸೋದಕ್ಕೆ ಅಂತಾನೆ ಈಗ ಟಾರ್ಗೆಟ್ ಹಾಕ್ಕೊಂಡಿರುವ ಬಣ ಒಂದು ಈ ಥರ. ಇವರು ಇತ್ತೀಚೆಗಷ್ಟೇ ಒಂದು ಸಭೆ ಮಾಡಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗಿಬಿಟ್ಟಿದ್ದಾರೆ. ಎಂ ಟಿ ಬಿ ನಾಗರಾಜ್ ನೋಡಿದ್ರೆ ಅಲ್ಲಿ ಹೋದರು, ಇಲ್ಲಿ ಬಂದವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಇವ್ರಿಗಾಗಿ ನಾವು ಕೆಲಸ ಮಾಡಬೇಕಾ ಅಂತ ಒಂದು ಸಂಕಲ್ಪ ಮಾಡಿದ್ದು ಕೂಡ ಆಗಿತ್ತು. ಈಗ ಇನ್ನೊಂದು ಮೀಟಿಂಗ್ನಲ್ಲಿ ಈ ಥರ ಆಗಿದೆ. ಸೊ ಶರತ್ ಬಚ್ಚೇಗೌಡರಿಗೆ ಯಾವ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು ಅನ್ನೋ ಮಟ್ಟಿಗೀಗ ಪರಿಸ್ಥಿತಿ ಉದ್ಭವ ಆಗಿದೆ. ಬಟ್ ಟಿಕೆಟ್ ಸಿಗೋ ವಿಚಾರದಲ್ಲಿ ಇದೆಲ್ಲ ನಿರ್ಧಾರ ಆಗುತ್ತೆ. ಶರತ್ ಬಚ್ಚೇಗೌಡರಿಗೆ ಟಿಕೆಟು ಅಂತ ಹೈಕಮಾಂಡ್ ಅಂದರೆ ವರಿಷ್ಠರು ನಿರ್ಧಾರ ಮಾಡಿಬಿಟ್ರೆ ಅವರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಂ ಟಿ ಬಿಗೆ ನಾವು ಬಲ ತುಂಬ್ತೀವಿ ಅಂತ ಈ ಒಂದು ಮೂಲ ಕಾಂಗ್ರೆಸ್ಸಿಗರು ನಿಂತಾಗ ಕಾಣಿಸ್ತಾ ಇದೆ. ಶರತ್ ಬಚ್ಚೇಗೌಡರು ಇಲ್ಲಾಂದರೆ ಅಲ್ಲಿರೋರು ಎಂ ಟಿ ಬಿ ನಾಗರಾಜ್, ಅಂದರೆ ಅವರ ಮಗನನ್ನು ನಿಲ್ಲಿಸುವಂಥ ಪ್ರಯತ್ನವೂ ಆಗ್ತಾ ಇದೆ. ಸೊ
ಬಿಜೆಪಿಯಲ್ಲಿ ಎಂಟಿಬಿ ನಾಗರಾಜ್ಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ. ಕಳೆದ ಬಾರಿ ಸೋತಿದ ಕಾರಣದಿಂದಾಗಿ ಯಾಕಿರ್ತಾರೆ ಅವರು? ಈ ಸಲ ಏನೋ ಯಡಿಯೂರಪ್ಪನವರ ಹಠದಿಂದ ಎಂ ಎಲ್ ಸಿ ಆದರೂ ಮಾಡಿ ಸಚಿವರನ್ನಾಗಿ ಮಾಡಿದ್ರು. ಈಗ ಮತ್ತೆ ಟಿಕೆಟು ಇಲ್ಲದೇ ಇದ್ರೆ ಪಕ್ಷದಲ್ಲಿ ಅವ್ರು ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಡ್ತಾರೆ. ಹಂಗೆ ಸುಮ್ಮನೆ ಇರೋರಲ್ಲ ಎಂ ಟಿ ಬಿ ನಾಗರಾಜ್. ಅಷ್ಟೆಲ್ಲ ಬೇರೆ ಬೇರೆ ರೀತಿ ಬಲ ಇದ್ದುಕೊಂಡು ರಾಜಕಾರಣ ಮಾಡಿದೆ ನಾನು ಯಾಕೆ ಸುಮ್ಮನೆ ಇರಲಿ ಅಂತಾರೆ. ಸೊ ಏನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ ಅಲ್ಲಿ. ಕಾಂಗ್ರೆಸ್ನಲ್ಲಿ ಶರತ್ ಬಚ್ಚೇಗೌಡರ ವಿರುದ್ಧ ತಿರುಗಿ ಬಿದ್ದವರು ಎಂ ಟಿ ಬಿ ಕೈ ಬಲಪಡಿಸೋದಕ್ಕೆ ನಿಂತಂತೆ ಕಾಣಿಸ್ತಿದೆ. ಅಧಿಕೃತವಾಗಿ ಇವರು ಕಾಂಗ್ರೆಸ್ ಅಭ್ಯರ್ಥಿಗೆ ಆಗ್ತಾರಾ ಇಲ್ಲ ಬೇಡ, ಬಿ ಜೆ ಪಿನೂ ಬೇಡ ಕಾಂಗ್ರೆಸ್ದೂ ಬೇಡ ಅಂತ ಪಕ್ಷೇತರವಾಗಿ ಎರಡೂ ಪಕ್ಷಗಳ ಬಲ ತಗೊಂಡು, ಅಂದರೆ ಬಿ ಜೆ ಪಿಯಲ್ಲಿ ಕೆಲವರು ಅವರು ಸಪೋರ್ಟ್ ಮಾಡೋರು ಇರಬಹುದು, ಕಾಂಗ್ರೆಸ್ನಲ್ಲಿ ಈಗ ಶರತ್ ಬಚ್ಚೇಗೌಡ ವಿರೋಧಿ ಬಣ ಇದೆ, ಅವರಿಬ್ಬರ ಬಲವನ್ನು ಒಗ್ಗೂಡಿಸ್ಕೊಂಡು ಬೇರೆ ರೀತಿ ಹೊಸ ಲೆಕ್ಕಾಚಾರದ ಮೂಲಕ ಏನಾದರೂ ಹೊಸಕೋಟೆ ವಶಪಡಿಸುವಂತಹ ಪ್ಲ್ಯಾನ್ ರೆಡಿ ಆಗ್ತಿದೆ. ಅದು ಸಾಧ್ಯ ಇದೆ ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಪಕ್ಷದ ಚಿಹ್ನೆ ಇಲ್ಲದೆ ಈ ರೀತಿ ಮ್ಯಾಜಿಕ್ ಮಾಡೋದು? ಇವೆಲ್ಲ ಕುತೂಹಲಕ್ಕೆ ಕಾರಣ ಆಗಿದೆ ಹೊಸಕೋಟೆಯ ಈ ಮಹತ್ವದ ಬೆಳವಣಿಗೆ ಕಾರಣದಿಂದಾಗಿ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.